ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನು ಅನೇಕ ವೇಳೆ ಹೇಳದ ಹಾಗೆ ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು ಜ್ಞಾನದ ಭಂಡಾರ, ಹಾಗೆಯೇ ಅದರ ದುರುಪಯೋಗ ಆದಾಗ ಅದು ಅತ್ಯಂತ ಅಪಾಯಕಾರಿ ಕೂಡ. ನಾನು ಒಂದು ಸಲ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಲೇಖನವನ್ನು ಓದಿದೆ. ತರುಣ ಮಿತ್ರರಾದಂಥ ರುದ್ರ ಪುನೀತ್ ಅವರು ತಮ್ಮ ಫೇಸ್ಬುಕ್ ಗೋಡೆಯಲ್ಲಿ ಲೇಖನವನ್ನು ಬರೆದಿದ್ದರು. ಈ ಲೇಖನ ಸಂಪೂರ್ಣವಾಗಿ RTI ಕಾರ್ಯಕರ್ತರಾದಂಥ ಸಾಕೇತ್ ಗೋಖಲೆ ಅವರು ಮಾಹಿತಿ ಹಕ್ಕುಗಳ ಕಾಯ್ದೆಯ ಮೂಲಕ ಪಡೆದ ಮಾಹಿತಿಯ ಆಧಾರದಲ್ಲಿ ಈ ಲೇಖನವನ್ನು ಅವರು ಬರೆದಿದ್ದರು. ಈ ಲೇಖನ ಒಟ್ಟಾರೆ ತಿರುಳು ಭಾರತ್ ಕೆ ವೀರ್ ಅನ್ನುವಂಥ ಒಂದು ಟ್ರಸ್ಟ್ನ ಹಗರಣದ ಕುರಿತು. ಇತ್ತೀಚಿನ ದಿನಗಳಲ್ಲಿ ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಮನಮೋಹನ್ ಸಿಂಗ್ ಸರ್ಕಾರ ತಂದಂಥ ಕ್ರಾಂತಿಕಾರಿ ಮಾಹಿತಿ ಹಕ್ಕು ಕಾಯ್ದೆ ಅತ್ಯಂತ ದುರ್ಬಲಗೊಳಿಸಲಾಗಿದೆ. ಸರ್ಕಾರದಲ್ಲಿ ಮತ್ತು ಸರ್ಕಾರ ಕೃಪಾಪೋಷಿತ ಟ್ರಸ್ಟ್ಗಳಲ್ಲಿ, ಖಾಸಗಿ ಟ್ರಸ್ಟ್ಗಳಲ್ಲಿ ನಡೀತಕ್ಕಂಥ ಅವ್ಯವಹಾರಗಳ ಬಗ್ಗೆ ಮಾಹಿತಿ ಹಕ್ಕುಗಳ ಕಾಯ್ದೆಯ ಪ್ರಕಾರ ಅನೇಕ ವಿಷಯಗಳು ಬಹಿರಂಗಗೊಳ್ಳೋದೇ ಇಲ್ಲ. ನೀವು ಒಬ್ಬ ಕೆನಡಿಯನ್ ನಾಗರಿಕ ಮತ್ತು ಹಿಂದಿ ಚಲನಚಿತ್ರ ನಟ ಅಕ್ಷಯ್ ಕುಮಾರ್ ಅನ್ನೋನ ಬಗ್ಗೆ ಕೇಳಿದ್ದೀರಿ. ಇತ್ತ 2017ರಲ್ಲಿ ಭಾರತ್ ಕೆ ವೀರ್ ಅನ್ನುವ ಹೆಸರಿನ ಒಂದು ಟ್ರಸ್ಟನ್ನು ಸ್ಥಾಪಿಸಿ ಸಾರ್ವಜನಿಕರಿಂದ ದೇಣಿಗೆ ಪಡಿತಕ್ಕಂಥ, ಸಂಗ್ರಹಿಸತಕ್ಕಂಥ ಒಂದು ಕೆಲಸಕ್ಕೆ ಮುಂದಡಿ ಇಡ್ತಾನೆ. ಆ ಭಾರತ್ ಕೆ ವೀರ್ ಅನ್ನುವಂಥ ಟ್ರಸ್ಟ್ನ ಉದ್ದೇಶ ಏನು ಅಂತಂದರೆ, ಅವರೇ ಹೇಳಿದ ಹಾಗೆ ಗಡಿಯಲ್ಲಿ ದೇಶಕ್ಕಾಗಿ ಪ್ರಾಣ ತೆತ್ತ ಸೈನಿಕರ ಕುಟುಂಬಗಳಿಗೆ ಧನಸಹಾಯವನ್ನು ಮಾಡುವುದು ಅಂತ ಅವರು ಬರ್ಕೊಳ್ತಾರೆ. 2018ರಲ್ಲಿ ಅಮಿತ್ ಶಾ ಈ ಟ್ರಸ್ಟ್ಗೆ ತೆರಿಗೆ ವಿನಾಯಿತಿಯನ್ನು ಘೋಷಿಸ್ತಾರೆ. ಈ ಟ್ರಸ್ಟ್ನಲ್ಲಿ ಯಾರ್ಯಾರ ಟ್ರಸ್ಟ್ಗಳಿದ್ದಾರೆ ಅನ್ನುವ ಮಾಹಿತಿ ಯಾವ ಸಾರ್ವಜನಿಕರಿಗೂ ಲಭ್ಯ ಇಲ್ಲ. ಪ್ರಖ್ಯಾತ ವ್ಯಕ್ತಿಗಳು ಈ ಟ್ರಸ್ಟ್ನಲ್ಲಿ ಇದ್ದಾರೆ ಅಂತ ಮಾತ್ರ ಅದರ ವೆಬ್ಸೈಟ್ ಹೇಳ್ತದೆ. 2018ರಲ್ಲಿ ಅಕ್ಷಯ್ ಕುಮಾರ್ ಮತ್ತು ಬ್ಯಾಡ್ಮಿಂಟನ್ ಕೋಚ್ ಪಿ ಗೋಪಿಚಂದ್ ಇವರಿಬ್ಬರನ್ನ ಟ್ರಸ್ಟಿ ಮಾಡಲಾಗ್ತದೆ. ಇಲ್ಲಿಯವರೆಗೆ ಟ್ರಸ್ಟ್ನಲ್ಲಿ ಸಂಗ್ರಹವಾದ ಮತ್ತು ವಿತರಣೆಗೊಂಡ ಹಣದ ವಿವರ ಮಾಹಿತಿ ಹಕ್ಕುಗಳ ಕಾಯ್ದೆಯ ಪ್ರಕಾರ ತಗೊಂಡಿದ್ದು ನೋಡಿದಾಗ ಅದು ಈ ರೀತಿ ನಮಗೆ ಗೊತ್ತಾಗ್ತದೆ. ಮತ್ತು 2020 ಮತ್ತು 2021ರಲ್ಲಿ ಈ ಟ್ರಸ್ಟಿಗೆ ಬಂದಂಥ ಒಟ್ಟು ದೇಣಿಗೆ 285 ಕೋಟಿ. ಕೇವಲ 2019 ಮತ್ತು 2020ರ ವರ್ಷದಲ್ಲಿ 285 ಕೋಟಿ ರೂಪಾಯಿ ದೇಣಿಗೆ ಈ ಟ್ರಸ್ಟಿಗೆ ಸಂಗ್ರಹ ಆಗ್ತದೆ. ಅದರಲ್ಲಿ ಕೇವಲ 40 ಲಕ್ಷ ಮಾತ್ರ ಸಂತ್ರಸ್ತ ಸೈನಿಕರ ಕುಟುಂಬಕ್ಕೆ ವಿತರಣೆ ಮಾಡಲಾಗ್ತದೆ. 2020 ಮತ್ತು 2021ರಲ್ಲಿ 310 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹ ಮಾಡಲಾಗ್ತದೆ. ಕೇವಲ ಅದರಲ್ಲಿ 9.6 ಕೋಟಿ ಸಂತ್ರಸ್ತ ಸೈನಿಕರ ಕುಟುಂಬಗಳಿಗೆ ವಿತರಣೆ ಮಾಡ್ತಾರೆ. 2021-22ರಲ್ಲಿ 328 ಕೋಟಿ ಹಣ ಸಂಗ್ರಹ ಆಗ್ತದೆ. ಅದರಲ್ಲಿ ಆ ವರ್ಷ ಕೇವಲ ಅವರು 10 ಕೋಟಿ ರೂಪಾಯಿ ಸಂತ್ರಸ್ತ ಕುಟುಂಬಗಳಿಗೆ ವಿತರಣೆ ಮಾಡ್ತಾರೆ. ಅಂದರೆ ಒಟ್ಟು 3 ವರ್ಷಗಳಲ್ಲಿ, ಅಂದರೆ 2019ರಿಂದ 2022ರವರೆಗೆ 348 ಕೋಟಿ ರೂಪಾಯಿ ಒಟ್ಟು ಸಂಗ್ರಹ ಆಗಿ ಅದರಲ್ಲಿ ಕೇವಲ 20 ಕೋಟಿ ಮಾತ್ರ ಸಂತ್ರಸ್ತ ಸೈನಿಕರ ಕುಟುಂಬಗಳಿಗೆ ವಿತರಣೆ ಆಗ್ತದೆ. ಸರ್ಕಾರದಿಂದ ತೆರಿಗೆ ವಿನಾಯಿತಿ ಪಡೆದಂಥ ಈ ಸಂಸ್ಥೆ ಸಾರ್ವಜನಿಕರಿಂದ 100 ಕೋಟಿ ಹಣವನ್ನು ಸಂಗ್ರಹಿಸಿ ಅದರಲ್ಲಿ ಕೇವಲ 5.7% ಹಣ ಮಾತ್ರ ಸೈನಿಕರ ಕುಟುಂಬಗಳಿಗೆ ನೀಡಲಾಗ್ತದೆ ಅಂದರೆ ನಾವು ಗಂಭೀರವಾಗಿ ಇದನ್ನು ಚಿಂತನೆ ಮಾಡಬೇಕಾಗ್ತದೆ. ಸೈನಿಕರ ಕುಟುಂಬಗಳಿಗೆ ತಲಾ ಒಂದು ಕುಟುಂಬಕ್ಕೆ ನೀಡಿದಂಥ ಕೇವಲ 15 ಲಕ್ಷ ರೂಪಾಯಿ ಮಾತ್ರ. ಯಾರು ನಾವು ಸಂತ್ರಸ್ತರು ಅಂತ ಸೈನಿಕರನ್ನು ಗುರುತಿಸ್ತೇವೋ ಸೈನಿಕರ ಕುಟುಂಬಗಳಿಗೆ ತಲಾ ಒಂದು ಕುಟುಂಬಕ್ಕೆ 15 ಲಕ್ಷ ಮಾತ್ರ ನೀಡಲಾಗಿದೆ. 2019ರಲ್ಲಿ ಪುಲ್ವಾಮಾ ದಾಳಿಯ ನಂತರ ಚುನಾವಣೆಗೆ ಮುಂಚೆ ದೇಣಿಗೆಯನ್ನು ಕೊಡಲಿಕ್ಕೆ ಸಾರ್ವಜನಿಕರಿಗೆ ವಿನಂತಿಯನ್ನು ಮಾಡಲಾಗ್ತದೆ. ಖಾಸಗಿ ದೇಣಿಗೆ 300 ಕೋಟಿಗೂ ಹೆಚ್ಚು ಸಂಗ್ರಹ ಆದರೂ ಕೂಡ ಒಬ್ಬ ಸೈನಿಕರ ಕುಟುಂಬಗಳಿಗೆ ಕೊಟ್ಟದ್ದು ಕೇವಲ ತಲಾ 15 ಲಕ್ಷ ಮಾತ್ರ. ಈ ಟ್ರಸ್ಟ್ನ ಟ್ರಸ್ಟಿಗಳು ಯಾರು ಅನ್ನೋದು ಇವತ್ತಿಗೂ ನಿಗೂಢ. ಅಲ್ಲಿ ನಮಗೆ ಗೊತ್ತಿರುವ ಟ್ರಸ್ಟಿಗಳಂದರೆ ಕೆನಡಾ ಪ್ರಜೆಯಾದಂಥ ಸಿನಿಮಾ ನಟ ಅಕ್ಷಯ್ ಕುಮಾರ್ ಮತ್ತು ಬ್ಯಾಡ್ಮಿಂಟನ್ ಕೋಚ್ ಪಿ ಗೋಪಿಚಂದ್. ನಮ್ಮ ಮುಂದಿನ ಪ್ರಶ್ನೆಗಳೇನು ಅಂದರೆ 300 ಕೋಟಿಯಲ್ಲಿ 20 ಕೋಟಿ ಮಾತ್ರ, ಅದು ತಲಾ 15 ಲಕ್ಷ ಒಂದು ಕುಟುಂಬಕ್ಕೆ ಯಾವ ಆಧಾರದ ಮೇಲೆ ನೀಡಲಾಯಿತು, ಕ್ರೈಟೀರಿಯಾ ಏನು?
ಇಷ್ಟೇ ಹಣ ಕೊಡಬೇಕು ಅಂತ ಹೇಗೆ ನಿರ್ಧರಿಸಿದರು? ಖಾಸಗಿ ಟ್ರಸ್ಟ್ಗೆ ಲಾಭ ಮಾಡಿ ಸೈನಿಕರ ಹೆಸರನ್ನು ಯಾಕೆ ಬಳಸಲಾಗ್ತಾ ಇದೆ? ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ನೋಡಿದಾಗ ಪಿ ಎಂ ಕೇರ್ ಫಂಡ್ ಅನ್ನುವಂಥದ್ರ ಕತೆ ಕೂಡ ಇದೇ ಧಾಟಿಯಲ್ಲಿ ಮುಂದುವರಿತದೆ. ಇಲ್ಲಿವರೆಗೂ ಆರ್ ಟಿ ಐ ಮಾಹಿತಿಯ ಪ್ರಕಾರ ಪಿ ಎಂ ಕೇರ್ ಫಂಡಿಗೆ ಹರಿದು ಬಂದ ಹಣ ಎಷ್ಟು ಅನ್ನೋದು ಯಾರಿಗೂ ಹೇಳಲಾಗ್ತಿಲ್ಲ. ಅದನ್ನು ಯಾವ್ಯಾವುದಕ್ಕೆ ಯುಟಿಲೈಸ್ ಮಾಡಲಾಯಿತು ಅನ್ನೋದು ಕೂಡ ನಿಗೂಢ. ಅದೇ ತೆರನಾಗಿ ಬಲಪಂಥೀಯ ಸರ್ಕಾರಕ್ಕೆ ಮತ್ತು ಸಂಘಟನೆಗಳಿಗೆ ಆಪ್ತರಾದಂಥ ಈ ಜನ ಏನು ಭಾರತ್ಕೆ ವೀರ್ ಅನ್ನುವಂಥ ಟ್ರಸ್ಟನ್ನು ಸ್ಥಾಪನೆ ಮಾಡಿ ಸಾರ್ವಜನಿಕರಿಂದ 300 ಕೋಟಿಗೂ ಹೆಚ್ಚು ಹಣವನ್ನು ಸಂಗ್ರಹ ಮಾಡಿದರೂ ಕೂಡ ಅದರಲ್ಲಿ ಕೇವಲ 20 ಕೋಟಿ ಮಾತ್ರ ಸಂತ್ರಸ್ತ ಸೈನಿಕರ ಕುಟುಂಬಗಳಿಗೆ, ಅದು ಕೇವಲ ಒಂದು ಕುಟುಂಬಕ್ಕೆ ಅಥವಾ ತಲಾ 15 ಲಕ್ಷ ರೂಪಾಯಿಯಂತೆ ವಿತರಣೆ ಮಾಡಿ ಉಳಿದ ಹಣವನ್ನು ಹಾಗೆ ಇಡ್ತಾರೆ. ಟ್ರಸ್ಟ್ ಸ್ಥಾಪಿಸಿದರ ಉದ್ದೇಶ ಏನು? ಹಣ ಏನು ಬಂತು, ಅದು ಯಾಕೆ ದೊಡ್ಡ ಮಟ್ಟದಲ್ಲಿ ಸಂತ್ರಸ್ತ ಸೈನಿಕರ ಕುಟುಂಬಗಳಿಗೆ ಹೋಗಲಿಲ್ಲ? ಈ ಟ್ರಸ್ಟಿನ ಸದಸ್ಯರುಗಳು ಯಾರು? ಇದನ್ನು ಯಾಕೆ ನಿಗೂಢವಾಗಿ ಇಡಲಾಗಿದೆ? ಈ ಎಲ್ಲ ಪ್ರಶ್ನೆಗಳು ಹಾಗಾಗಿ ಆರ್ ಟಿ ಐ ಕಾರ್ಯಕರ್ತರಾದಂಥ ಸಾಕೇತ್ ಗೋಖಲೆ ಅವರು ಮಾಹಿತಿ ಹಕ್ಕುಗಳ ಕಾಯ್ದೆಯ ಪ್ರಕಾರ ಎಲ್ಲ ಮಾಹಿತಿಗಳನ್ನು ತಗೊಂಡು ಅವರು ತಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕ ಸಾರ್ವಜನಿಕ ಜಾಗೃತಿಗಾಗಿ ಈ ವಿಷಯಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಕನ್ನಡದಲ್ಲಿ ಅದನ್ನು ಯುವ ಮಿತ್ರರಾದಂಥ ರುದ್ರು ಪುನೀತ್ ಅವರು ತಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರೆಯುವ ಮೂಲಕ ಜಾಗೃತಿಯನ್ನು ಮಾಡಿದ್ದಾರೆ. ಅದನ್ನು ನಾನು ಯೂಟ್ಯೂಬ್ ಮೂಲಕ ಈ ಮಾಹಿತಿ ತಮ್ಮೆಲ್ಲರಿಗೂ ಪರಿಚಯ ಇರಲಿ. ಹಾಗೆ ಸೈನಿಕರ ಹೆಸರನ್ನು ಬಳಸಿಕೊಂಡು ಖಾಸಗಿ ಟ್ರಸ್ಟ್ಗಳನ್ನು ಸ್ಥಾಪಿಸಿಕೊಂಡು ಸರ್ಕಾರದಿಂದ ತೆರಿಗೆ ರಿಯಾಯಿತಿಯನ್ನು ಪಡ್ಕೊಂಡು ಕೂಡ ದೊಡ್ಡ ಮಟ್ಟದ ಹಣವನ್ನು ಸಂಗ್ರಹಿಸಿಯೂ ಯಾವ ಉದ್ದೇಶಕ್ಕಾಗಿ ಈ ಟ್ರಸ್ಟನ್ನು ಸ್ಥಾಪಿಸಲಾಗಿದೆ, ಆ ಉದ್ದೇಶ ಅಚ್ಚುಕಟ್ಟಾಗಿ ನೆರವೇರಿಸಲು ಆಗ್ತಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಮಾಡೋದು ಪ್ರತಿಯೊಬ್ಬ ಜಾಗೃತ ಭಾರತೀಯ ನಾಗರಿಕನ ಕರ್ತವ್ಯ ಅಂತ ನಾನಂತೂ ಭಾವಿಸ್ತೇನೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ. ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ. ಶರಣು ಶರಣಾರ್ಥಿ.